ಶನಿದೇವ ಒಂದು ರಾಶಿಯ ಮೇಲೆ ಕಣ್ಣಿಟ್ಟರೆ ಅವರ ಒಳಿತು ಹಾಗೂ ಕೆಡುಕಿಗೆ ಕೂಡ ಕಾರಣನಾಗಬಲ್ಲ ಹೀಗಾಗಿ ಕಲಿಯುಗದಲ್ಲಿ ಶನೇಶ್ವರನಿಗೆ ವಿಶೇಷವಾದ ಮಹತ್ವ ನೀಡಲಾಗುತ್ತದೆ ಶನೇಶ್ವರನಿಗೆ ಪ್ರತಿ ಶನಿವಾರದಂದು ಎಲ್ಲರೂ ಆತನ ಮಂದಿರಕ್ಕೆ ತೆರಳಿ ಕಪ್ಪು ಬಟ್ಟೆ ಅರ್ಪಿಸುವುದು ಹಾಗೆಯೇ ಎಳ್ಳು ಎಣ್ಣೆ ದೀಪ ಹಚ್ಚುವುದು ಹೀಗೆ ಮುಂತಾದ ಶುಭ ಕಾರ್ಯಗಳನ್ನು ಮಾಡುತ್ತಾರೆ ಇದೀಗ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತು ಒಂದನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಐದು ರಾಶಿಯವರಿಗೆ ಶನಿದೇವರ ನಿಜವಾದ ನೇರ ದೃಷ್ಟಿ ಬೀಳಲಿದೆ ಇದರಿಂದ ಹೊಸ ವರ್ಷದಿಂದ ಈ ರಾಶಿಯವರ ಜೀವನವೇ ಬದಲಾಗಲಿದೆ ಹಣದ ಸಮಸ್ಯೆ ಹಾಗೂ ಯಾವುದೇ ಸಮಸ್ಯೆ ಇದ್ದರೂ ನಿವಾರಣೆಯಾಗಿ ನೆಮ್ಮದಿ ಜೀವನ ನಡೆಸಲಿದ್ದಾರೆ ಹಾಗಿದ್ದರೆ ಆ ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಶನಿದೇವರ ಭಕ್ತರಾಗಿದ್ದರೆ ಈಗಲೇ ವಿಡಿಯೋ ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಕ್ಷಣ ವಿಡಿಯೋ ಕಿಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಕೆಳಗೆ ಕಾಣುತ್ತಿರುವ ಸ್ವಾಮೀಜಿಯವರ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ಮೊದಲನೆಯದಾಗಿ ಋಷಭ ರಾಶಿ ಈ ಹೊಸ ವರ್ಷ ಇವರಿಗೆ ಲಾಭದಾಯಕವಾಗಲಿದೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಯಶಸ್ಸು ಕಾಣುತ್ತೀರಾ ವೈವಾಹಿಕ ಸಮಸ್ಯೆಗಳು ಹಿರಿಯರ ಮಧ್ಯಪ್ರವೇಶದಿಂದ ನಿವಾರಣೆಯಾಗುವುದು ಕಚೇರಿ ಕೆಲಸ ಸಹೋದ್ಯೋಗಿಗಳಿಂದ ಮಾನ್ಯತೆ ಒದಗಿ ಬರುವುದು ವ್ಯಾಪಾರ ವ್ಯವಹಾರದಲ್ಲಿ ನಿರೀಕ್ಷಿತ ಫಲಿತಾಂಶ ಒದಗಿ ಬರುವುದು ಸಂಶೋಧಕರ ಉನ್ನತ ಅಧ್ಯಯನಕ್ಕೆ ಆರ್ಥಿಕ ಸಹಾಯ ದೊರೆಯಲಿದೆ ಬಂಧುಗಳ ಪ್ರೀತಿ ವಿಶ್ವಾಸ ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಲಿದೆ ಮತ್ತು ಕುಲದೇವತಾ ಪ್ರಾರ್ಥನೆ ಮಾಡಿರಿ ಎರಡನೆಯದಾಗಿ ತುಲಾರಾಶಿಗೆ ಮಕ್ಕಳ ಪರವಾಗಿ ನೀವು ಸರ್ಕಾರಿ ಕೆಲಸದ ಸುವಾರ್ತೆಯನ್ನು ಪಡೆಯಬಹುದು ಜೀವನದಲ್ಲಿ ನೀವು ವೇಗವಾಗಿ ಬೆಳೆಯುವುದನ್ನು ಯಾರೂ ತಡೆಯುವುದಿಲ್ಲ ಮಗುವಿನ ಭವಿಷ್ಯದ ಬಗೆಗಿನ ಕಾಳಜಿಯನ್ನು ಹೋಗಲಾಡಿಸಬಹುದು ಮತ್ತು ಉದ್ಯೋಗ ವ್ಯವಹಾರವು ನಿಮಗೆ ಉತ್ತಮವಾಗಿರುತ್ತದೆ ನಿಮ್ಮ ಕುಟುಂಬ ಸಂಬಂಧಗಳು ಮೊದಲಿಗಿಂತ ಬಲವಾಗಿರುತ್ತವೆ ನಿಮ್ಮ ಕಠಿಣ ಪರಿಶ್ರಮದ ಉತ್ತಮ ಫಲಿತಾಂಶಗಳನ್ನು ನೀವು ಪಡೆಯಲಿದ್ದೀರಿ ಸಂತೋಷ ಹೆಚ್ಚಾಗುತ್ತದೆ ಮತ್ತು ಸಮೃದ್ಧಿ ಸುಧಾರಿಸುತ್ತದೆ ಹಣವನ್ನು ಸಂಪಾದಿಸಲು ನೀವು ಉತ್ತಮ ಯೋಜನೆಯನ್ನು ಪಡೆಯಬಹುದು ಶನಿದೇವರ ನೇರ ದೃಷ್ಟಿಯಿಂದ ಧನವಂತರಾಗುತ್ತೀರಾ ಮೂರನೆಯದಾಗಿ ಧನುರ್ ರಾಶಿ ಎರಡು ಸಾವಿರದ ಇಪ್ಪತ್ತು ಹೊಸ ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿಮ್ಮನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ನೀವು ಅಂದುಕೊಂಡ ಕೆಲಸವನ್ನು ಮಾಡುತ್ತೀರಾ ಅತಿ ಶೀಘ್ರದಲ್ಲಿ ಶುಭ ಸಮಾಚಾರವೊಂದು ಕೇಳುವಿರಿ ಪಾಲುದಾರಿಕೆ ವ್ಯವಹಾರದಲ್ಲಿ ಭಿನ್ನಾಭಿಪ್ರಾಯ ಅಥವಾ ಬಿರುಕು ಕಂಡುಬರುವುದು ವೈದ್ಯಕೀಯ ರಂಗದವರಿಗೆ ಉತ್ತಮ ದಿನಗಳು ಬಂಧುಗಳೊಬ್ಬರ ಆರೋಗ್ಯದಲ್ಲಿ ತೀವ್ರ ವ್ಯತ್ಯಾಸ ಕಂಡುಬರುವುದು ಮಹಿಳೆಯರಿಗೆ ಸಾಮಾಜಿಕ ಸ್ಥಾನಮಾನ ಹೆಚ್ಚಾಗಲಿದೆ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರ ರಣೆ ಕಂಡುಬರುವುದು ಹಾಗೆಯೇ ನಾಲ್ಕನೆಯದಾಗಿ ರಾಶಿ ಇವರಿಗೆ ಹೊಸ ವರ್ಷದಿಂದ ಶನಿದೇವರ ಕೃಪೆಯಿಂದ ಶ್ರೀಮಂತರಾಗುವ ಯೋಗ ಇದೆ ನೀವು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಯಶಸ್ಸು ನಿಮ್ಮದೇ ತಪ್ಪದೇ ಪ್ರತಿ ಶನಿವಾರ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಹಿರಿಯರ ದಾರಿಯಲ್ಲಿ ನಡೆಯುವುದರಿಂದ ಗೆಲುವು ಸದಾ ನಿಮ್ಮದಾಗಿರುತ್ತದೆ ವ್ಯಾಪಾರಿಗಳು ಗ್ರಾಹಕರೊಂದಿಗೆ ಸೌಜನ್ಯದಿಂದ ವರ್ತಿಸಿ ಹೊಸ ವರ್ಷ ನಿಮಗೆ ಶುಭ ತರಲಿದೆ ಐದನೆಯದಾಗಿ ರಾಶಿ ಇವರಿಗೆ ಇದ್ದಕ್ಕಿದ್ದಂತೆ ಸಂಪತ್ತು ಪಡೆಯುವ ಸಾಧ್ಯತೆಗಳಿವೆ ನಿಮ್ಮ ಹಾದಿಯಲ್ಲಿ ಉಂಟಾಗುವ ಅಡಚಣೆಯು ಕೊನೆಗೊಳ್ಳುತ್ತವೆ ನಿಮ್ಮ ವ್ಯವಹಾರದಲ್ಲಿ ಹಗಲು ಮತ್ತು ರಾತ್ರಿ ಪ್ರಗತಿ ಪ್ರಾರಂಭವಾಗುತ್ತದೆ ನೀವು ಮನೆಯಿಂದ ದೂರವಿರುತ್ತೀರಿ ಿರಿ ಹಣಕಾಸಿನ ವಿಷಯಗಳಲ್ಲಿ ಉತ್ತಮ ಸುಧಾರಣೆ ಮತ್ತು ನಿರಂತರ ಪ್ರಗತಿ ಇರುತ್ತದೆ ನಿಮ್ಮ ಎಲ್ಲ ದುಃಖಗಳು ಮತ್ತು ನೋವುಗಳು ಶನಿದೇವರ ಕೃಪೆಯಿಂದ ದೂರವಾಗುತ್ತವೆ ಈ ಎಲ್ಲ ರಾಶಿಯವರು ಹೊಸ ವರ್ಷದಿಂದ ಶನಿದೇವರ ಕೃಪೆ ಸದಾ ಇರುತ್ತದೆ ಹಾಗೂ ಹೊಸ ವರ್ಷ ಯಶಸ್ಸು ತರುತ್ತದೆ ಎಲ್ಲರೂ ಕೂಡ ಭಕ್ತಿಯಿಂದ ಓಂ ಶನಿದೇವ ಎಂದು ಕಮೆಂಟ್ ಮಾಡಿ ಶನಿದೇವರ ಕೃಪೆಗೆ ಪಾತ್ರರಾಗಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ